ಅಭಿಮಾನಿಗಳಿಗೊಂದು ಆಸೆ ಇತ್ತು ಅಭಿಮಾನಿಗಳ ಆಸೆಗಳನ್ನು ನೀವು ಕೇಳಬೇಕಾದ ಪರಿಸ್ಥಿತಿಲಿತ್ತು ಆದರೂ ಅಭಿಮಾನಿಗಳ ಆಸೆ ಈಡೇರಲಿಲ್ಲ ಅವರ ಅಂತಿಮ ಸಂಸ್ಕಾರವನ್ನ ಅವರ ಒಂದು ಜಾಗವನ್ನ ಪುಣ್ಯ ಸ್ಥಳವನ್ನ ಒಂದು ಜಾಗದಲ್ಲಿ ನಿಗದಿ ಮಾಡಬೇಕು ಅಂತ ಹೇಳಿ ಆ ಥರದ್ದು ತೊಂದರೆ ಆದಾಗ ಎಷ್ಟೆಷ್ಟೋ ವಿಚಾರಗಳು ನೀವು ಹೇಳ್ದಲ್ಲ ಹತ್ತು ವ್ಯಕ್ತಿಗಳ ದಾಟಿ ಒಂದೇ ಏಟಿಗೆ ಹತ್ತನೇ ವ್ಯಕ್ತಿಗೆ ತಲುಪಿಸ್ತಾ ಇದ್ದಂಥ ವ್ಯಕ್ತಿಯವರು ಅಷ್ಟು ಅವರ ಸರ್ವಿಸಲ್ ಇದ್ದಾಗ ಅಂತ ಬರೀ ಒಂದು ಸೈನ್ ಒಂದು ಇನ್ನು ಬರೋದು ಇಷ್ಟು ಕಷ್ಟ ಆಯ್ತಲ್ಲ ಸಾವಿರಾರು ಜನಕ್ಕೆ ಇಮಿಡಿಯೇಟ್ ಆಗಿ ಪರ್ಮಿಷನ್ ಕೊಟ್ಟಂತ ವ್ಯಕ್ತಿ ಪರ್ಮಿಷನ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡದಂತ ವ್ಯಕ್ತಿ ಸಿ ಯಾವ್ದ್ರಲ್ಲಿ ಲೂಪ್ ಇಲ್ಲ ಹೇಳಿ ಇವತ್ತಿನ ತನಕ ಎಲ್ಲಾ ವಿಚಾರದಲ್ಲಿ ನಮಗ್ ಸ್ವಾತಂತ್ರ್ಯ ಬಂದಾಗಿಂದ ಹಿಡ್ದು ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ಇಲ್ಲಿ ತನಕ ಎಲ್ಲಾ ನ್ಯಾಯಬದ್ಧವಾಗಿ ಸಂವಿಧಾನ ಆಗಿದ್ಯಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ ಎರಡನೇದು ಇಷ್ಟೆಲ್ಲ ಮಾಡಿರೋವಂಥ ವ್ಯಕ್ತಿಗೆ ಹಿಂದೆ ಮುಂದೆ ನೋಡ್ತಾರಾ ಅನ್ನೋದು ಫಸ್ಟ್ ನನಗೆ ಶಾಕ್ ಆಗಿದ್ದು ಅಂದರೆ ನಾವು ಅದನ್ನು ಊಹಿಸಿರ್ಲಿಲ್ಲ ಹಿಂದೆ ಮುಂದೆ ನೋಡಲ್ಲ ಇಷ್ಟು ಸೇವೆ ಮಾಡಿರುವಂಥ ವ್ಯಕ್ತಿ ಹಿಂದೆ ಮುಂದೆ ನೋಡಲ್ಲ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಇದಕ್ಕೂ ಇಷ್ಟೊಂದು ನೋಡ್ತಾರೆ ಅನ್ನೋದು ಎರಡನೇ ಬೇಜಾರಾಗಿದ್ದು ಮೂರನೇದಾಗಿ ಏನಂದರೆ ಖಂಡಿತವಾಗ್ಲೂ ಕುಟುಂಬದವರಿಗೆ ನಮಗೆ ಅವರು ನಮ್ಮ ಜಾಗದಲ್ಲಿ ನಮ್ಮ ತೋಟದಲ್ಲೇ ಇರಬೇಕು ಯಾಕೆಂದರೆ ಅವರು ಹುಟ್ಟದಾಗಿಂದ ಏನು ಕಡು ಬಡತನ ಗುಡಿಸಿನಲ್ಲಿ ಕುತ್ಕೊಂಡು ಅಲ್ಲಿಂದ ಐ ಎ ಎಸ್ ಅಧಿಕಾರಿಯಾಗಿ ಇಷ್ಟು ಸೇವೆ ಮಾಡಿ ಇಷ್ಟು ಅಪಾರ ಜನಸಂಖ್ಯೆಯ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ಸಂಪಾದಿಸೋ ತನಕ ಹಿಡಿದು ಒಂದು ದಿನವೇ ಅವರು ಯಾರತ್ರ ಮನೆಗೆ ಹೋಗಿ ಕೈ ಚಾಚಿಲ್ಲ ಪ್ರತಿ ಹಂತದಲ್ಲೂ ಸ್ವಾಭಿಮಾನದಲ್ಲೇ ತನ್ನ ಆತ್ಮಶಕ್ತಿ ಇರ್ಬೋದು ತನ್ನ ಸ್ವಂತ ಶಕ್ತಿ ಇರ್ಬೋದು ಅದನ್ನು ಬಳಸ್ಕೊಂಡೇ ಎಲ್ಲನೂ ಅಚೀವ್ ಮಾಡಿರೋದು ಸೊ ಈ ವಿಚಾರಕ್ಕೆ ನಾವು ಯಾರತ್ರ ಹೋಗಬಾರ್ದು ಅಂತ ನಾವು ಫ್ಯಾಮಿಲಿಯವರು ಒಂದು ನಿರ್ಧಾರ ತೊಗೊಂಡಿದ್ವಿ ಬಟ್ ಅಭಿಮಾನಿಗಳು ಬಂದು ಇಲ್ಲ ಅಂತ ಹೇಳಿದಾಗ ನಮಗೂ ಸತ್ಯ ಅಂತ ಅನ್ನಿಸ್ತು ಯಾಕೆ ಅಂದರೆ ಕರ್ನಾಟಕದಲ್ಲಿ ಮೊದಲಿಗರು ಅಂತ ಬಂದರೆ ಇವರ ಹೆಸರು ಬಂದೇ ಬರುತ್ತೆ ಅದು ಇತಿಹಾಸ ಆ ಇತಿಹಾಸನ ಇನ್ನೆಷ್ಟೇ ಸಾವಿರ ವರ್ಷ ಹೋದರೂ ಇತಿಹಾಸ ಬದಲಾಯ್ಸೋಕ್ಕಾಗಲ್ಲ ಯಾರೇ ಬರಲಿ ಮೊದಲೇ ಮೊದಲನೇ ಕನ್ನಡದಲ್ಲಿ ಐ ಪಿ ಎಸ್ ಬರ್ತಿದ್ದು ಐ ಎ ಎಸ್ ಪಾಸ್ ಆದಂತ ಐ ಪಿ ಎಸ್ ವ್ಯಕ್ತಿ ಯಾರು ಕನ್ನಡದಲ್ಲಿ ಅಂತ ಬರೆದರೆ ಅದು ಇವರೇ ಹಿಂಗೆ ಎಷ್ಟೇ ಜನ ಕನ್ನಡದಲ್ಲಿ ಪಾಸ್ ಇವ್ರು ಇವರಾಗಲ್ಲ ಸೊ ಅದಕ್ಕಿಂತ ಇನ್ನೇನು ಅಚೀವ್ಮೆಂಟ್ ಬೇಕು ಎಲ್ರೂ ಕನ್ನಡ ನಾಡಿಗೆ ದುಡಿಬೇಕು ಕನ್ನಡದ ಗೌರವನ ಹಿರಿ ನಾವು ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅದನ್ನು ಹೆಚ್ಚಕ್ಕೋಸ್ಕರ ಕೆಲಸ ಮಾಡಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಾಮಫಲಕ ಬದಲಾಯಿಸಿ ಕನ್ನಡದಲ್ಲಿ ಮಾತಾಡಿ ಸ್ಕೂಲಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಡಿ ಅಥವಾ ಮೂರು ಲ್ಯಾಂಗ್ವೇಜಲ್ಲಿ ಒಂದು ಕನ್ನಡ ಇಡಿ ಇಷ್ಟು ಹೋರಾಟ ನಡೀತಾ ಇದೆ ಶ್ರೀಧರ್ ಇವತ್ತಿಗೆ ಒಂದು ಕಮ್ಮಿ ಹೋರಾಟ ನಡೀತಾ ಇದೆಯಾ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ರಪ್ಪ ಕನ್ನಡ ಬೋರ್ಡ್ ಹಾಕ್ರಪ್ಪ ಕನ್ನಡ ಲ್ಯಾಂಗ್ವೇಜ್ ಇಡ್ರಪ್ಪ ಮಕ್ಳಿಗೆ ಕನ್ನಡ ಕಲಿಸ್ರಪ್ಪ ಅನ್ನೋದಕ್ಕೆ ಹೋರಾಟ ಆ ಹೋರಾಟದ ನಡುವೆ ಎಷ್ಟು ಜನ ಕನ್ನಡಿಗರ ಅಲ್ಲದಲ್ಲೇ ಇರೋರು ಬೆಂಗಳೂರಲ್ಲಿದ್ದಾರೆ ಹೌದು ಕನ್ ಅವರ ದಬ್ಬಾಳಿಕೆ ಏನಿದೆ ಇವತ್ತು ಒಬ್ಬ ಝೊಮ್ಯಾಟೊ ಹುಡುಗ ಹೋದರೆ ಒಬ್ಬ ಸ್ವಿಗ್ಗಿ ಹುಡುಗ ಹೋದರೆ ಅವನು ಕನ್ನಡದಲ್ಲಿ ಬರುತ್ತೆ ಹಿಂದಿ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾನೆ ಮೊನ್ನೆ ನೋಡ್ತಾ ಇದ್ದೆ ಲಾಠಿ ತೊಗೊಂಡು ನೋಡಿದಾರೆ ಆ ಸೆಕ್ಯೂರಿಟಿ ಗಾರ್ಡ್ ಇಂಥ ಪರಿಸ್ಥಿತಿನಲ್ಲಿ ಕನ್ನಡದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿರುವಂಥ ಮೊದಲನೇ ವ್ಯಕ್ತಿ ಇವತ್ತಿಗೂ ಐ ಎ ಎಸ್ನ ಕನ್ನಡದಲ್ಲಿ ಪಾಸಾಗಿ ಸ್ಟೇಜಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸ್ಟೇಜಲ್ಲಿ ಇವತ್ತು ನೋಡಿ ನೀವು ನೂರು ಜನ ಪಾಸಾಗಿದ್ದರೆ ಅದರಲ್ಲಿ ಐವತ್ತು ಜನ ಕನ್ನಡದಲ್ಲಿ ಪಾಸಾಗಿರ್ತಾರೆ ಅದರಲ್ಲಿ ನಲ್ವತ್ತು ಜನ ಇವರ ಹೆಸರು ಹೇಳ್ತಾರೆ ನಮ್ಗೆ ಇವರಿಂದಾನೇ ಗೊತ್ತಾಗಿದ್ದು ನಮ್ಗೆ ಇವರೇ ಶಕ್ತಿ ಇವರೇ ಸ್ಫೂರ್ತಿ ಅಂತ ಇಷ್ಟು ಜನ ನಿಮ್ಗೆ ಐ ಎ ಎಸ್ ಆಫೀಸರ್ಸ್ಗಳು ಒಂದು ಕಡೆಗಾಯ್ತು ಇನ್ನೊಂದು ಕಡೆಗೆ ಕನ್ನಡ ಭಾಷೆ ಅಂತ ನೀವೇನು ಹೋರಾಡ್ತಿದ್ದೀರಾ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದಕ್ಕೆ ಅದಕ್ಕೆ ದಾರಿ ಇವರು ಆ ದಾರಿನಲ್ಲಿ ಒಂದು ಒಂದು ಅಟ್ಲೀಸ್ಟ್ ಒಂದು ಚಿಕ್ಕ ದಾರಿನಾರು ಅವರು ಇಡೀ ಹೈವೇ ಮಾಡಿಕೊಟ್ಟಿಲ್ಲ ಅಂದರೆ ಇಷ್ಟು ಕಾಂಟ್ರಿಬ್ಯೂಷನ್ನು ಸಿ ಅವರ ಏನು ಬೇರೆ ಬೇರೆ ಕಾಂಟ್ರಿಬ್ಯೂಷನ್ಸ್ ಇದೆ ಅವ್ರ ಅಧಿಕಾರಿಯಾಗಿ ಕೆಲವ್ರು ಹೇಳ್ಬೋದು ಏನು ಅಧಿಕಾರಿಯಾಗಿರೋ ಮಾಡಿರೋ ಮಾಡಲೇಬೇಕು ಅಧಿಕಾರ ಕೊಟ್ಟರದೇ ಅದಕ್ಕೆ ಅಂತ ಸಾವಿರ ಜನ ಮಾತಾಡ್ಬೋದು ಚಲನಚಿತ್ರ ನಟರು ಅವ್ ಆಯಿತು ನಿರ್ಮಾಪಕರು ನಿರ್ದೇಶಕರು ನಟರು ಡಿಸ್ಟ್ರಿಬ್ಯೂಟರು ಕಾಸಗೋಸ್ಕರ ಮಾಡಿದ್ದಾರೆ ಆಯಿತು ಅದು ಒಪ್ಕೊಳ್ಳೋಣ ಕನ್ನಡದಲ್ಲಿ ಪಾಸ್ ಆಗಿರೋದಕ್ಕೆ ಗೌರವ ಇಲ್ವಾ ಅದಕ್ಕೊಂದು ಅಲ್ಲಿ ತನಕ ಯಾರು ಮಾಡಿರ್ಲಿಲ್ವಲ್ಲ ಸೊ ಕನ್ನಡದ ಗೌರವವನ್ನ ಹೆಚ್ಚಿಸುವಂಥ ಒಬ್ಬ ಕೆಲಸ ಮಾಡಿರೋನಿಗೆ ನಾವು ಅಷ್ಟು ಅನ್ನೋ ಒಂದು ಪರಿಸ್ಥಿತಿ ಬಂತು ಯಾಕೆ ಅಂದರೆ ಅದು ಒತ್ತಡ ಹಾಕಿದ ಅಭಿಮಾನಿಗಳಿಂದ ಅಭಿಮಾನಿಗಳ ಒತ್ತಾಯ ಏನಿತ್ತು ಅಂದ್ರೆ ನಿಮ್ಮ ತೋಟದಲ್ಲಿ ನೀವು ಮಾಡ್ಕೊಂಡ್ರೆ ನಾವೇ ಬರಕ್ ಆಗತ್ತೆ ನಾವು ಬರ್ಬೇಕು ನಾವು ವೀಕ್ಷಣೆ ಮಾಡ್ಬೇಕು ನಾವು ಅವ್ರನ್ನ ಪೂಜೆ ಮಾಡ್ಬೇಕು ನಾವು ಅವ್ರಿಗೆ ಹಾರ ಹಾಕ್ಬೇಕು ನಾವು ಎವ್ರಿ ಡೇ ನಾವು ಅವ್ರನ್ನ ಬಂದು ನೋಡೋಂತ ಒಂದ್ ಜಾಗದಲ್ಲಿ ನಾವು ಅವ್ರನ್ನ ಮಾಡಿ ಇಲ್ಲಾಂದ್ರೆ ನಿಮ್ಮ ಒಂದು ಪ್ರೈವೇಟ್ ಜಾಗದಲ್ಲಿ ಮಾಡ್ಬಿಟ್ರೆ ನಾವು ಬರೋದಕ್ಕಾಗಲ್ಲ ನಿಮ್ ಕಾಂಪೌಂಡ್ ಒಳಗಡೆ ಎವ್ರಿ ಡೇ ಪರ್ಮಿಷನ್ ಕೇಳ್ಕೊಂಬರಕ್ಕಾಗಲ್ಲ ಅನ್ನೋದು ಅವ್ರ ಒತ್ತಾಯ ಆಗಿತ್ತು ಆ ಒತ್ತಾಯಕ್ಕೆ ಎಲ್ಲೋ ಒಂದ್ ಕಡೆ ಬೆಲೆ ಸಿಗ್ಲಿಲ್ಲ ಅಂತ ತುಂಬಾ ಬೇಜಾರಿದೆ ಯಾಕೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ಪಕ್ಷನ ಇಲ್ಲಿ ಪಕ್ಷ ಅಂತ ಬರೋದು ಯಾವಾಗ ಅಂದ್ರೆ ಪಕ್ಷ ನಿಷ್ಠೆಯಲ್ಲಿ ಏನೋ ಒಂದು ಕೆಲಸ ಕೇಳಿದಾಗ ಕನ್ನಡ ಯಾವ ಪಕ್ಷ ಕನ್ನಡ ಯಾರ ಪಕ್ಷ ಕನ್ನಡ ನಮ್ಮೆಲ್ಲರ ಪಕ್ಷ ಕನ್ನಡಕ್ಕೆ ಅಕಸ್ಮಾತ್ ಯಾವುದೋ ಒಂದು ಪಕ್ಷ ಪಕ್ಷ ಅನ್ನೋ ಒಂದು ಸೀಮಿತ ದಾರಿಯಲ್ಲಿ ನೋಡ್ತಾ ಇದೆ ಅಂದ್ರೆ ಆ ಒಂದು ಪಕ್ಷಕ್ಕೆ ನಮ್ಮ ಕುಟುಂಬದ ಅಭಿಮಾನಿಗಳ ಧಿಕ್ಕಾರ ಇದೆ ಯಾಕೆ ಅಂದ್ರೆ ನೀವು ಪಕ್ಷ ಅಂತ ನೋಡ್ಬೇಕಾಗಿದ್ದು ಯಾವ್ದೋ ಒಂದು ಪಕ್ಷದಲ್ಲಿ ನಾವು ನಿಂತ್ಕೊಂಡು ಸೇವೆ ಮಾಡಿದೀವಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತಂದ್ರೆ ನೀವು ಹೇಳ್ತಿರೋದು ಒಂದು ಪಕ್ಷನೋ ಒಂದು ಜಾತಿನೋ ಒಂದು ಧರ್ಮನೋ ಇದೆಲ್ಲ ಅವಲಂಬಿತವಾಗಿರೋದು ಕೆಲವು ರೀಸನ್ಸ್ಗಳಿದೆ ಆ ರೀಸನ್ಸ್ ಪರವಾಗಿ ನಾವು ಕೇಳ್ತಾ ಇದ್ದಾಗ ಓಕೆ ಇದಕ್ಕೋಸ್ಕರ ಬೇಡ ಅಂದ್ರಪ್ಪ ಕನ್ನಡ ಅನ್ನೋದು ಯಾವ ಪಕ್ಷ ಕನ್ನಡಕ್ಕೋಸ್ಕರ ಸೇವೆ ಮಾಡಿರೋಂತ ಒಂದು ಅಷ್ಟು ಸಾಧನೆ ಮಾಡಿರೋಂತ ಒಬ್ಬ ವ್ಯಕ್ತಿಗೆ ನೀವು ಯಾವ ಪಕ್ಷಕ್ಕೆ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಕೋಲಿಸ್ತೀರಾ ಅದು ಯಾವ ಜಾತಿಯವರಾಗಿರ್ಲಿ ಯಾವ ಧರ್ಮದವರಾಗಿರ್ಲಿ ಯಾವುದೇ ಪಕ್ಷದವರು ಕೂಡ ಆಗಿರಲಿ ಅಲ್ಲಿಗೆ ಬಿಡಬೇಕು ಯಾಕೆಂದ್ರೆ ಹೈಯೆಸ್ಟ್ ಬರೋದು ನಮ್ಗೆ ಯಾವುದು ಅಂದರೆ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋದು ಅದಕ್ಕಿಂತ ಮೇಲಿನ ಮೀರಿದ್ದು ಯಾವ ಪಕ್ಷನೂ ಇಲ್ಲ ಯಾವ ಜಾತಿನೂ ಇಲ್ಲ ಯಾವ ಧರ್ಮನೂ ಇಲ್ಲ ಸೊ ಅದನ್ನೇ ನೀವು ಗೌರವಿಸ್ಲಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ